ಬುಲ್ ಶೀಟಿಯಿಂದ ನಮ್ರತಾಗೆ ತುಕಾಲಿ ಕಿಡಿ. ದೊಡ್ಡಮನೆಯ ಆಟ 13ನೇ ವಾರ ಕಾಲಿಟ್ಟಿದೆ. ಸಿರಿ ಎಲಿಮಿನೇಷನ್ ನಂತರ ಬಿಗ್ ಬಾಸ್ ವಿನ್ನರ್ ಟೈಟಲ್ ಗೆಲ್ಲೋಕೆ ಸ್ಪರ್ಧಿಗಳ ನಡುವೆ ಪೈಪೋಟಿ ಶುರುವಾಗಿದೆ. ಟಾಸ್ಕ್ ಒಂದರಲ್ಲಿ ನಮ್ರತಾ 2 ಲಕ್ಷ ರೂಪಾಯಿ ಸರಿದೂಗ್ತಾರೆ ಅಂತ ಹಣೆ ಪಟ್ಟಿ ಕೊಡಲಾಯಿತು. ಇದು ಬುಲ್ ಶೀಟ್ ಪ್ರಕ್ರಿಯೆ ಅಂತ ನಮ್ರತಾ ಮನೆ ಮಂದಿಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ವೇಳೆ ನಮ್ರತಾ ನಡೆಗೆ ತುಕಾಲಿ ಕಿಡಿಕಾರದ್ರು. ಬಿಗ್ ಬಾಸ್ ಇವರ ಮನೆ ಮಂದಿಗೆ ಹೊಸ ಪ್ರಕ್ರಿಯೆಯೊಂದನ್ನು ಕೊಟ್ಟಿದೆ. ವಿನ್ನರ್ ಆಗೋರಿಗೆ 50 ಲಕ್ಷ ಬಹುಮಾನ ಸಿಗುತ್ತೆ. ಆ ಬಹುಮಾನದ ಅಮೌಂಟ್ ಅನ್ನ ಇಲ್ಲಿ ವಿಂಗಡಿಸಲಾಗಿದೆ. ಮನೆಯ ಬಹುಮತದೊಂದಿಗೆ ಯಾವ ಸ್ಪರ್ಧೆಗೆ ಸೂಕ್ತ ಅನ್ನೋದನ್ನ ಅಮೌಂಟ್ ಬೋರ್ಡ್ ಹಾಕೋಕೆ ಹೇಳಿದ್ರು. ಅದರಂತೆ ಸಂಗೀತಾಗೆ 7 ಲಕ್ಷ, ತನಿಷಾಗೆ 1 ಲಕ್ಷ, ತುಕಾಲಿಗೆ 20 ಲಕ್ಷ, ನಮ್ರತಾಗೆ 2 ಲಕ್ಷ ಬೋರ್ಡ್ ಅನ್ನ ಹಾಕಿದ್ರು. ನಮ್ರತಾ 2 ಲಕ್ಷದ ಬೋರ್ಡ್ ಹಾಕಿದಕ್ಕೆ ಅಸಮಾಧಾನ ಹೊರಹಾಕಿದ್ರು. ತುಕಾಲಿ ಅವರಂತೆ ಅಲ್ಲದೆ ಇದ್ರು ನಾನು ಮನೆಯಲ್ಲಿ ಮನರಂಜನೆ ನೀಡಿದ್ದೀನಿ, ಈ ಪ್ರೊಸೀಜರೇ ಬುಲ್ಶಿಟ್ ಅಂತ ನಮ್ರತಾ ಸಿಡಿದಿದ್ದಾರೆ. ಈ ವೇಳೆ ನಮ್ರತಾ ತುಕಾಲಿ ನಡುವೆ ವಾಗ್ವಾದ ಆಯ್ತು. ನಾವೆಲ್ಲರೂ ಬಹುಮತದಿಂದ ಹಾಕಿದೀವಿ, ಬುಲ್ಶಿಟ್ ಅಂತ ಹೇಳ್ಬಿಡಿ ಅಂತ ತುಕಾಲಿ ಕಿಡಿಕಾರಿದ್ರು. ನಾನು ನಿಮಗೆ ಹೇಳ್ತಾ ಇಲ್ಲ, ಈ ಪ್ರಕ್ರಿಯೆಗೆ ಎಲ್ಲ ನಿರ್ಧಾರಕ್ಕೂ ಹೇಳ್ತಾ ಇದ್ದೀನಿ ಅಂದ್ರು. ಈ ವೇಳೆ ಇಬ್ಬರ ಜಗಳ ತಾರಕಕ್ಕೇರ್ತು. ನೀವು ವಾಯ್ಸ್ ರೇಸ್ ಮಾಡಿದ್ರೆ ನಾನು ಹೆದ್ರಲ್ಲ ಅಂತ ನಮ್ರತಾ ಕೂಡ ತುಕಾಲಿ ಮಾತಿಗೆ ತಿರುಗೇಟ್ ಕೊಟ್ರು. ಜಗಳನ ಮಧ್ಯ ವಿನಯ್ ನಿಲ್ಸೋಕ್ ಹೋದ್ರು ಇಬ್ರು ಮಾತ್ ನಿಲ್ಲಿಸ್ಲೇ ಇಲ್ಲ. ಮತ್ತೆ ಮಾತು ತಾರಕಕ್ಕೇರ್ತು. ಹಾಗಾಗಿ ನಮ್ರತಾ ತುಕಾಲಿ ಜಗಳಕ್ಕೆ ಮನೆ ಮಂದಿ ಸೈಲೆಂಟ್ ಆದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.